ಸದನದಲ್ಲಿ ಚರ್ಚೆ ಅವಕಾಶ ಇರತಕ್ಕಂತದ್ದು ವಿರೋಧ ಪಕ್ಷಕ್ಕೆ ಹೆಚ್ಚಿನ ಅವಕಾಶ ಇದೆ ಅವರು ಯಾವ ರೀತಿ ಸಬ್ಜೆಕ್ಟ್ ಗಳನ್ನು ಮೂವ್ ಮಾಡ್ತಾರೆ ಅವರು ಯಾವ ರೀತಿ ಅವರು ಒಂದು ನಿರ್ಣಯನ ತಗೊಂಡು ಇಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಸಮಸ್ಯೆಗಳು ಚರ್ಚೆ ಆಗಬೇಕು ಅಂತಕಂತ ನಿರ್ಣಯವನ್ನು ಅವರು ಮಂಡಿಸಿದ್ರೆ ಅದೇ ಚರ್ಚೆ ಆಗ ವಿರೋಧ ಯಾಕೆ ಅಂದ್ರೆ ಸತ್ಯಾಂಶ ಮಾತಾಡ್ತಾನೆ ಅಂತ ಈಗ ನೆನ್ನೆ ಬರದ ಬಗ್ಗೆ ಮಾತಾಡಿದಾಗ ನಾನು ಹೇಳಿದೆ ಬರದ ಬಗ್ಗೆ ಮಾತಾಡತಕ್ಕಂತ ಸಂದರ್ಭದಲ್ಲಿ ಕೇವಲ ರಾಜ್ಯ ಸರ್ಕಾರ ಒಂದೇ ಇದನ್ನ ನಿಭಾಯಿಸಲು ಸಾಧ್ಯ ಇಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸಮಂಜಸವಾಗಿ ಕೂತು ಚರ್ಚೆ ಮಾಡಿ ಒಬ್ಬರಿಗೊಬ್ಬರು ಹಣಕಂಡು ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಎಲ್ಲರನ್ನ ಭೇಟಿ ಮಾಡಿ ಸ್ಪಂದಿಸತಕ್ಕಂತದ್ದು ಅವರಿಗೆ ಅನುದಾನವನ್ನು ಕೊಡತಕ್ಕಂತದ್ದು ಸನಾತನ ಕಾಲದಿಂದ ನಡೆಕ ಬಂದಿರತಕ್ಕಂತ ಸಂಪ್ರದಾಯ ಮತ್ತು ಕಾನೂನಿನ ಚೌಕಟ್ಟು ಇವರು ಇದನ್ನು ಮರ್ತು ವೈಯಕ್ತಿಕ ದ್ವೇಷ ಮಾಡಿ ಆ ಸಮಿತಿಯವರು ಎನ್ಡಿಆರ್ಎಫ್ ಸಮಿತಿಯವರು ಬಂದು ಅಧ್ಯಯನ ಮಾಡಿ ಹೋಗಿ ನಿಜವಾಗಲೂ ಬರ ಇದೆ ಕೊಡಬೇಕು ಅಂತಕ್ಕಂತ ಸ್ಟೇಟ್ಮೆಂಟ್ ಮಾಡಿದರೂ ಕೂಡ ಇವತ್ತಿನವರೆಗೆ ಒಂದು ಪೈಸ ಕೊಡುವಂತ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ ಆದ್ದರಿಂದ ರಾಜ್ಯ ಒಂದೇ ಇದನ್ನು ಸರಿದೂಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಫೈನಾನ್ಸಿಯಲ್ ಆರ್ಥಿಕ ಮುಗ್ಗಟ್ಟಿನ ವ್ಯವಸ್ಥೆ ಒಳಗಡೆ ಅದನ್ನು ಕೇಂದ್ರ ಸರ್ಕಾರ ಅರಿದಿರು ಪ್ರತಿ ಸರ್ಕಾರಕ್ಕೆ ಪ್ರತಿ ರಾಜ್ಯಕ್ಕೆ ಯಾವ ರೀತಿ ವಿಪತ್ತು ಬಂದಾಗ ಸಂಕಷ್ಟಕ್ಕೆ ರಾಜ್ಯಗಳು ಸಿಕ್ಕಿದಾಗ ಸಂಕಷ್ಟದ ಪರಿಹಾರಕ್ಕೆ ಯಾವ ರೀತಿ ಧಾವಿಸಿ ಬರ್ತಾರೆ ಕರ್ನಾಟಕ ರಾಜ್ಯಕ್ಕೂ ಸಹ ರಾಜಕೀಯವನ್ನು ಹೊರತುಪಡಿಸಿ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶ ಮಲತಾಯಿ ಧೋರಣೆ ತೋರೋದ್ರಲ್ಲಿ ಎರಡನೇ ಮಾತೇ ಇದೆ ಯಾಕೆಂದ್ರೆ ನಮ್ಮದು 4 ಲಕ್ಷ ಕೋಟಿಗಿಂತ ಅಧಿಕವಾದಂಥ ಒಂದು ಆದಾಯವನ್ನ ಟ್ಯಾಕ್ಸ್ ಮುಖಾಂತರ ಕೇಂದ್ರ ಸರ್ಕಾರ ಕೊಟ್ಟಿದೆ ಬಹುತೇಕ ಬಹಳ ಟ್ಯಾಕ್ಸ್ಗಳು ಅವ್ರ ಹತ್ರ ಹೋಗ್ತಾರೆ ಟ್ಯಾಕ್ಸ್ ಅದರಿಂದ ಅವರು ಇಂಥ ಸಂಕಷ್ಟದ ಸಮಯದಲ್ಲಿ ಬಹಳ ಮಟ್ಟದ ಪರಿಹಾರನೇ ಕೊಡಬೇಕಾಗುತ್ತೆ ಅದನ್ನು ಕೊಡ್ತಾ ಇಲ್ಲ ಮಲತಾಯಿ ಧೋರಣೆಗಳನ್ನು ಮಾಡ್ತಾ ಇದ್ದಾರೆ ಯಾವುದೇ ಯೋಜನೆಗಳು ಏನು ಕೇಂದ್ರ ಸರ್ಕಾರದ ಅನುದಾನಗಳು ಬರಬೇಕಾಯಿತು ಆ ಅನುದಾನದಲ್ಲೆಲ್ಲ ಕಡಿತ ಆಯಿತು ಸರಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಕೆಲಸ ಮಾಡಿದ್ದಾರೆ ಅವರದು ಹೆಚ್ಚಿನ ಸಂಘಟನೆ ಅವರ ಶಕ್ತಿ ಉಜ್ವಲ ಆಗಿದೆ ಅನ್ನೋದು ಪ್ರಶ್ನೆ ಅಲ್ಲ ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ಸನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿದ್ದಾರೆ ಡಿ ಕೆ ಅವರ ಪ್ರಯತ್ನ ಭಾಳ ಮಟ್ಟಿಗೆ ಅಲ್ಲಿ ಸಹಾಯ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಎಲ್ಲರೂ ಮಾತನಾಡ್ತಾ ಇದ್ದಾರೆ ಮುಂದಿನ ಮುಖ್ಯಮಂತ್ರಿ ಆಮೇಲೆ ಕೇಂದ್ರ ಸರ್ಕಾರ ಹತ್ರ ಅವ್ರ ಅನುದಾನ ಕೇಳಿ ಅಂತ ಹೇಳ್ತಾರೆ ಕೇಂದ್ರ ಮೊದಲು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕೊಡೋದಕ್ಕೆ 2000 ರೂಪಾಯಿ ಕೊಡೋದಕ್ಕೆ ತೀರ್ಮಾನ ಮಾಡಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ರಾಜ್ಯ ಸರ್ಕಾರನು ಕೊಡಬೇಕು ಕೇಂದ್ರ ಸರ್ಕಾರನು ಕೊಡಬೇಕು ಇಷ್ಟೊತ್ತಿ ಧಾವಿಸಿ ಬರಬೇಕು ಅವರು ಏನು ಏನ್ ಮಾಡ್ತಾ ಇದ್ದೀರಿ ನೀವು ಇನ್ನು ಪರಿಹಾರ ಕೊಟ್ಟಿಲ್ಲ ನೀವು ಕೊಡಿ ಅಂತೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ನಮ್ಮ ಸಹಾಯ ಇಷ್ಟಿದೆ ನಿಮ್ಮದು ಇಷ್ಟ ಹಾಕಿ ಇದರಲ್ಲಿ ಏನು ಬರ ಪರಿಹಾರದ ನಾರಂಭಿಸಿದೆ ಅದರ ಪ್ರಕಾರ ಹಣನ ರೈತರಿಗೆ ಒದಗಿಸಿಕೊಡಿ ಅಂತಕ್ಕಂಥ ಪರಿಸ್ಥಿತಿನ ಅವರು ತರಬೇಕು ಈಗ ನಾನು ಅದರ ಬಗ್ಗೆ ಮಾತನಾಡ್ತಕ್ಕಂಥ ದೊಡ್ಡವನಲ್ಲ ಹೈಕಮಾಂಡ್ ಇದೆ ಡಿ ಕೆ ಶಿವಕುಮಾರ್ ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸುಭದ್ರವಾದಂಥ ಸರ್ಕಾರ ನಡೀತಾ ಇದೆ ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗ್ತಾ ಇದ್ದಾರೆ ಮುಂದೆ ಯಾವುದೇ ರಾಜಕಾರಣದ ಬೆಳವಣಿಗೆ ಇದ್ರೂ ಅದು ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ವಿಚಾರ ಅದರ ಬಗ್ಗೆ ನಾನು ಹೆಚ್ಚಿಗೆ ಪ್ರತಿಕ್ರಿಯೆ ನಿಗಮ ಮಂಡಳಿನ ಮಾಡ್ತೀವಿ ಅಂತೇಳಿ ತೀರ್ಮಾನ ಆಗಿದೆ ಹೈಕಮಾಂಡ್ ಕಳಿಸಿದಾರಂತೆ ಈ 3-5 ರಾಜ್ಯಗಳ ಇಕ್ಕಟ್ಟಿನಲ್ಲಿ ಸ್ವಲ್ಪ ನಿಧಾನ ಆಗಿರ್ಬೋದು ಅಂತ ಹೋಗಿ ನೋಡೋಣ ಮುಂದೆ ಇನ್ನೊಂದು 18 ದಿವಸಕ್ಕಾಗಿ ನೋಡೋಣ ಸರ್ ಇನ್ನೊಂದು ಕಾಳಜಿ ಅಪಾರ
ಅದು ಹೈಕಮಾಂಡ್ ಬಿಟ್ಟದ್ದು. ನಾನು ಹಾಕ್ತೀನಿ ಇಂದಟಿಗೆ ಮಾಡ್ತಾರೆ ಬಿಡ್ತಾರೆ ಅನ್ನೋದು ಅದು ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಜಾತಿಗಳಿಗೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗದವರು ಈಗ ಬಿಡುಗಡೆಗೆ ಒತ್ತಡ ಮಾಡ್ತಿದ್ದಾರೆ, ಒತ್ತಾಯ ಮಾಡ್ತಾ ಇದಾರೆ, ಮತ್ತೆ ನಾಳೆ ಕೂಡ ಹುಬ್ಬಳ್ಳಿಯಲ್ಲಿ ಸಭೆ ಮಾಡ್ತಾ ಇದಾರೆ. ಒಂದ್ ಕಡೆ ಬಿಜೆಪಿ ವಿರೋಧ, ಮತ್ತೆ ವರ್ಗಗಳಿಂದ ಬಿಡುಗಡೆ ಮಾಡಬೇಕು ಒಂದು ಒತ್ತಡ. ಇದು ಸರ್ಕಾರ ಅವ್ರ ವರದಿನ ಮಂಡಿಸಿದ್ಮೇಲೆ ಸರ್ಕಾರ ಸೂಕ್ತವಾದ ಕ್ರಮ ತಗೋದಿದೆ. ಸರ್ಕಾರ ಏನ್ ತೀರ್ಮಾನ ತಗೋಬೇಕು, ನಾನು ವೈಯಕ್ತಿಕವಾಗಿ ಇದ್ರ ಬಗ್ಗೆ ಏನು ಹೇಳಲಿಕ್ಕಾಗಲ್ಲ, ಅದು ಸರ್ಕಾರದ ತೀರ್ಮಾನ. ಬಿಜೆಪಿ ಹಳೆಯದು ಅಂತ ಹೇಳ್ತಾ ಇದೆ, ಅದನ್ನ ಏನ್ ಮಾಡ್ಬೇಕು ಅನ್ನೋದು ಸದನದಲ್ಲಿ ಚರ್ಚೆ ಬರಲಿ, ಇಲ್ಲ ಅಂದ್ರೆ ಸಂಪುಟ ಸಭೆಯಲ್ಲಿ ತೀರ್ಮಾನ ತಗೋದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.